ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಇವಾಗ ಶುರು ಮಾಡ್ತೀನಿ. ಸಂಜೆ 6:30 ಆಗಿದೆ. ನಮ್ಮನವರಿಗೆ ಕಾಫಿ ಮಾಡಾಗಿದೆ. ಅಮ್ಮಂಗೂ ನಮ್ಮನವರಿಗೆ ಕಾಫಿ ಮಾಡಾಗಿದೆ. ಕಾಫಿ ಬೇಡವಾ? ಅಮ್ಮಂಗಲ್ಲವಂತೆ, ಕುಡಿಯಕ್ಕಾಗಲ್ಲಂತೆ, ಕಾಫಿ ಬೇಡವಂತೆ. ನಾನೇ ಕುಡಿಕಿನಿ, ಕುಡಿಯಲ್ಲ ನನಗೆ ಕಾಫಿ. ಅಷ್ಟೊಂದು ಕಾಫಿ ಟೀ ಏನು ಕುಡಿಯಲ್ಲ ನಾನು. ಹಿಂಗ್ ಬೇಡ ಅಂತ ಇದ್ದಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು? ನಾನೇ ಕುಡ್ಕೊಳ್ಳೋಣ, ಅಮ್ಮಟ್ ಕುಡ್ಕೋತೀನಿ. ನಿಮ್ ಜೊತೆ ಮಾತಾಡ್ಕೊಂಡು ಪರೋಟಾನೇ ತೀರಿಸ್ಬಿಟ್ಟಿದೀನಿ. ನಮ್ಮನೆಯವ್ರು ಬಂದ್ರೆ ಏನೇ ಇದು ಹಿಂಗ್ ಮಾಡಿದ್ಯಾ ಅಂತಾರೆ. ಅದಕ್ಕೆ ಮೊಸಬ್ ಮಧ್ಯಾಹ್ನ ಮೊಸಬ್ ಸಾರ್ ಮಾಡಿದ್ದೆ. ಅದು ನಾನು ಮೊಸಬ್ ಸಾರ್ ನಂಗೆ ಅಷ್ಟು ಗೊತ್ತು, ಮಾಡಿ ಜಾಸ್ತಿ ಮಾಡೇ ಮಾಡು ಇಲ್ಲ ನನಗೆ ಗೊತ್ತು ಇತ್ತಿದ್ದಿಲ್ಲ. ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಮಾಡಿದೆ. ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಮ್ಮನವ್ರು, ತುಂಬ ಚೆನ್ನಾಗಿದೆ. ಅದನ್ನ ರುಬ್ಬಿಟ್ಟು ಮಾಡಿದ್ದೆ. ಯಾವಾಗ್ಲೂ ಹಂಗೆ ಸಪ್ಪಂಗ್ ಸಿಗೋದು. ಡ್ಯೂಟಿಯಿಂದ ಇವಾಗ ಬಂದು ನಮ್ಮ ಪಾಪನ ಎತ್ಕೊಂಡು ನಿಮಗೆ ತೋರಿಸ್ತಾ ಇದೀವಿ ನೋಡಿ. ನಮ್ಮ ನವೇ ಡ್ಯೂಟಿಯಿಂದ ಬಂದ ತಕ್ಷಣ ಏನಾದರೂ ಮಾಡ್ಕೊಡ್ತಾನೆ. ಅಜ್ಜಿನೂ ಬರ್ತಿದ್ದಂಗೆ ಏನಾದ್ರು ಮಾಡ್ಕೊಡೋದು. ಅದೇ ರೀತಿ ಇವ್ರು ಇವಾಗೇನ ನಿನ್ನೆ ಸಾಂಬಾರು, ನಿನ್ನೆ ಸಾಂಬಾರು ಅಂತೀನಿ, ಮಧ್ಯಾಹ್ನ ಸಾಂಬಾರು ಇತ್ತು, ಅದಕ್ಕೇನೆ ಪರೋಟ ಇತ್ತು, ಅದನ್ನೇ ಬೇಯಿಸ್ಕೊಡ್ತಾ ಇದ್ದಾರೆ. ಮಧ್ಯಾಹ್ನ ತಿಂದು ಹೋಗಿರ್ತೀವಿ, ಆದ್ರೂ ಕರ್ಗೋಗ್ಬಿಟ್ಟಿರುತ್ತೆ. ಅದು ಸ್ವಲ್ಪ ತಿನ್ನಿ ಅಂತ ಹೇಳ್ಬಿಟ್ಟು ಸಂಜೆ ಬಂದ ತಕ್ಷಣ ತಿಂತಾರಲ್ಲ, ಇವ್ರ ಮಾತ್ರ ಲೇಟು, ನಾವು ಬೇಗ ತಿಂತೀವಿ. ಇನ್ಮೇಲಿಂದ ಏನ್ ಮಾಡಿ ಗೊತ್ತಾ, ಡ್ಯೂಟಿಯಿಂದ ಬರೋ ಅಷ್ಟೊತ್ತಿಗೆ ಅಡಿಗೆ ಮಾಡ್ಬಿಟ್ಟಿವ್ರು, ನಾ ಬಂದು ಊಟ ಮಾಡಿ ಮಲ್ಕೊಂಡ್ ಹೋಗೋದಲ್ವಾ? ಊಟನೇ ಮಾಡ್ಬೋದು, ಅಷ್ಟು ಬೇಗ ಮನೆ ಕೊತ್ತಾರ. ನನ್ನ ಫ್ರೆಂಡ್ ಶಂಕರ್ ಹಂಗೆ ಮಾಡೋದು, ಡೈರೆಕ್ಟ್ ಇಲ್ಲಿಂದ ಹೋಯ್ತಿದಂಗೆ ಸ್ನಾನ, ಅಲ್ಲಿ ಹಂಗ ಆಗ್ತಿದಂಗೆ ಊಟ ರೆಡಿ ಇರ್ಬೇಕು. ಇವತ್ತಿಗೆ 15 ದಿವಸಕ್ಕೆ ತಿರುಪತಿ ಹೋಗೋಣ ಅನ್ಕೊಂಡಿದ್ವಿ. ಯಾರಾದ್ರೂ ಬರಂಗಿದ್ರೆ ಬನ್ನಿ, ಸುಮ್ಮನೆ ಕೇಳ್ತಾರದೆ ಫ್ರೆಂಡ್ಸ್ ಯಾರಾದ್ರೂ ಬರ್ತೀರಾ ಅಂತ. ಸೊ ಗುರುವಾರ, ಇವತ್ತಿಗೆ 15 ದಿವಸ, ಇವತ್ತು ಗುರುವಾರ ಅಲ್ವಾ, ಗುರುವಾರ ಅಲ್ವಾ, ಇವತ್ತಿಗೆ 15 ದಿವಸಕ್ಕೆ ಹೋಗೋಣ ಅನ್ಕೊಂಡಿದ್ವಿ. ನೀವೆಲ್ಲ ಟ್ರೈನ್ ಅಲ್ಲಿ ಹೋಗಿ ಬೆಸ್ಟು ಅಂತ ಹೇಳಿದ್ರಿ, ಟ್ರೈನ್ ಅಲ್ಲಿ ಹೋಗೋದೇ ಬೆಸ್ಟು ಅನ್ಕೊಂಡು ಹೋಗ್ತಾ ಇದೀವಿ. ಶನಿವಾರ ಭಾನುವಾರ ಹೋಗ್ಬೋದಿತ್ತು, ಶನಿವಾರ ಭಾನುವಾರ ಕರ್ಕೊಂಡು ಈ ಪಾಪನ ಕರ್ಕೊಂಡು ನಮ್ಮ ಅಮ್ಮನ ಕರ್ಕೊಂಡು ಇವ್ರನ್ನ ಕರ್ಕೊಂಡು ಒಬ್ಬರೇ ಒಬ್ರು ಮಿಸ್ ಆದ್ರೂ ಸಿಗಲ್ಲ ಅಲ್ಲಿ, ಗೊತ್ತು, ಅನುಭವಿಸ್ಬಿಟ್ಟಿದೀವಿ ನಾವು. ನಾವು ಫ್ರೆಂಡ್ಸ್ ಹೋಗಿ ಸಿಕ್ಕದಲ್ಲೇನೆ ಎಷ್ಟೋ ವರ್ಷ ಹುಡ್ಕಾಡ್ಬಿಟ್ಟಿದೀವಿ. ಮೊಬೈಲ್ ಇರಲ್ಲ ನಮ್ಮ ಹತ್ರ, ಇಸ್ಕೊಂಡಿರ್ತಾರ ಅವರೇನೆ ಇದ್ರಂಗೆ. ಅದಕ್ಕೋಸ್ಕರ ವೀಕ್ ಡೇ ಅಲ್ಲೇ ಹೋಗೋಣ ಅನ್ಕೊಂಡಿದೀವಿ. ವೀಕೆಂಡ್ ಬೇಡ, ಇದೇ ಮಾಡಕ್ಕಾಗಲ್ಲ ವಿಡಿಯೋನ. ದೇವಸ್ಥಾನ ಒಳಗಡೆ ಇಸ್ಕೋತಾರೆ, ಆಚೆ ಮಾಡ್ಬೋದು. ಇವರಿಗೆ ವಿಡಿಯೋ ಮಾಡೋದು ಮಾಡ್ಬೇಕು ಅಂತ ದೇವಸ್ಥಾನದಲ್ಲಿ. ದೀಕ್ಷಾ ಸಿಸ್ಟರ್ ಅಲ್ಲಿಗೆ ಹೋದಾಗ ವಿಡಿಯೋ ಮಾಡಿ ತೋರಿಸಿ ನಾವು ನೋಡ್ತೀವಿ ಅಂತ ಎಲ್ಲ ಹೇಳಿದ್ದೀರಾ, ಥ್ಯಾಂಕ್ ಯು. ಮಾಡ್ತೀವಿ ಆದಷ್ಟು, ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು, ನಮ್ಗೆ ಗೊತ್ತಿರೋವಷ್ಟು. ನಾನು, ನನ್ನ ದಿವ, ನಮ್ಮ ನವಿ, ನಮ್ಮ ಅಮ್ಮ ಎಲ್ಲ ಹೋಗ್ತಾ ಇದ್ವಿ. ಅಮ್ಮನ ಬೇಡ ಅಂತಿದ್ದಾರೆ ಅಜ್ಜಿ, ಬೇಡ ಹಿಂಸೆ ಆಗುತ್ತೆ ಅಂತ. ಅಜ್ಜಿಗೆ ಏನ್ ಭಯ ಅಂದ್ರೆ ಎಲ್ಲಾರ ಮಿಸ್ ಆದ್ರೆ ಹುಡಿಕಂದ್ ಕುತ್ಕೋಬೇಕಾಗುತ್ತೆ, ಹುಡುಗಂಗ್ ಕುತ್ಕೋಬೇಕಾಗುತ್ತೆ. ಆಮೇಲಿಂದ ಅಮ್ಮಂಗ್ ಹುಷಾರ್ ಇಲ್ದಂಗ್ ಆಗ್ತಿರತ್ತಲ್ಲ, ಹೊಸತಿ ಬೆಟ್ಟಕ್ ಹೋದಾಗೇನೆ ಅಮ್ಮಂಗೆ ಬ್ಲಡ್ ಮತ್ತೆ ಅದಕ್ಕೋಸ್ಕರ ಅಜ್ಜಿಗ್ ಭಯ ಅದ್ರೆಲ್ಲ ಆಗ್ಬಿಡುತ್ತೆ. ಇವ್ರಿಗೆ ಜಾಸ್ತಿ ಹಿಂಸೆ ಆಗ್ಬಿಡುತ್ತೆ ಅದ್ರಿಂದ ಅನ್ಬಿಟ್ಟಿ. ಸೊ ಪರವಾಗಿಲ್ಲ, ನೋಡೋಣ, ಹೋಗೋಣ. ಅವ್ರನ್ನು ಕರ್ಕೊಂಡೇ ಹೋಗಿಲ್ಲ 28 ವರ್ಷ ನನಗೆ, ನಾನು ಹುಟ್ಟಿದಾಗ ಹೋಗಿರೋದು. ನನಗೆ 28 ವರ್ಷದಿಂದ ಅವ್ರು ಹೋಗಿರೋದು ಅಲ್ಲಿ, ಇವಾಗ ಅಲ್ಲಿಂದ ಇಲ್ಲಿ ತಕ ಹೋಗಿಲ್ಲ. ಅವ್ರಿಗೂ ಮುಡಿ ಕೊಡೋದು ಅರ್ಕೆ ಇದೆಯಲ್ಲ, ಅದನ್ನ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೀವಿ. ಅವ್ರದ್ದು ಗೂಡಿ, ಅವ್ರದ್ದು ಗುಂಡು, ನಂದು ಗುಂಡು, ಇವ್ರದ್ದು ಗುಂಡು, ಇವ್ರದ್ದು ಗುಂಡು ಇಲ್ಲ, ನವಿಯವ್ರಿಗೂ ಗುಂಡು ಹೊಡ್ಸದ ಕಮೆಂಟ್ ಹಾಕಿ. ಚೆನ್ನಾಗಿ ಕಾಣ್ತಾರೆ, ಹೆಂಗ್ ಕಾಣ್ತಾರೆ? ನಂಗ್ ಬುದ್ಧಿ ಬಂದಾಗಿಂದ ಒಂದ್ಸಲಿ ನನ್ನ ಹತ್ರ ನೋಡಿದ್ದೇ ಆಗಿಲ್ಲ. ನಮ್ ದೇವ ನೋಡಿ ಎಷ್ಟು ಖುಷಿ ಆಗವನೆ, ಆಚೆ ಕರ್ಕೊಂಡು ಹೋಯ್ತಾರೆ ಅನ್ಬಿಟ್ಟು ಖುಷಿ ಅವನ್ಗೆ ಆಚೆ ಹೋಗೋದಂದ್ರೆ ರೀತಿ ಉಪರಿದೆ ಅವರ ಮುಮ್ಮೇಲಂದ್ರೆ. ಇನ್ನು ಸ್ವಲ್ಪ ದಿನ ಇರು ಮಗನೆ, ಈ ಕೂದಲನ್ನೆಲ್ಲ ತೆಗಿಸ್ತೀವಿ, ಕಟ್ ಮಾಡಿಸ್ತೀವಿ. ಟಂಗ್ ನಮ್ಮ ನವಿದು ಕಟ್ ಮಾಡಿಸಿರಿ, ಚೆನ್ನಾಗಿರೋದು. ಸುಮ್ಮನೆ ಇರಮ್ಮದು, ಕೂದಲು ಅಂದ್ರೆ ತುಂಬಾ ಇಷ್ಟ. ಕೂದಲು ಇಷ್ಟ ಅಂತೆ, ಆದ್ರೆ ಬಾಚ್ಕೊಳ್ಳ ಕಷ್ಟ ಅಂತೆ. ಅದ್ರ ಫುಲ್ಲು ನೈಸ್ ಆಗಿರ್ಬೇಕು ನಂಗೆ, ಆದ್ರೆ ಇದ್ರೆ ತುಂಬಾ ಇಷ್ಟ. ನೈಸ್ ಮಾಡಕ್ ಹೋಳಿ, ಅದ್ ಮಾಡಕ್ ಒಬ್ಳ ಕೈಲಿ ಆಗದೇ ಇಲ್ಲ, ಸುಮ್ಮನೆ ತೆಗೆಸ್ಕೊಂಡಿದ್ದೆ ಅಷ್ಟನೇ. ಐರನ್ ಬಾಕ್ಸ್ ಅಣ್ಣ, ಐರನ್ ಅದು ವಿಡಿಯೋದಲ್ಲೆಲ್ಲ ತೋರಿಸ್ತಾರಲ್ಲ ಇವ್ರು, ಯಾವಾಗ್ಲೂ ಅದೇ ಹೇಳ್ತಾ ಇರ್ತಾರೆ. ಯಾವ್ದೋ ಒಂದು ವಿಡಿಯೋ ನೋಡಿದೆ, ಐರನ್ ಬಾಕ್ಸ್ ಐರನ್ ಮಾಡ್ಕೊತಾ ಇದ್ರು ತಲೆ ಕೂದ, ಅದಕ್ಕೆ ಹೇಳ ಮಾಡ್ಕೊಳ್ಳಿ ಅಂತ.
ನಾನು ಮಾಡ್ಕೊಳ್ಳಕ ಹೋದ್ರೆ ಅಷ್ಟೇ ಅನ್ನಲೇ ಓಕೆ ಸೋ ನೆನ್ನೆ ಮೊಬೈಲ್ ಕೊಟ್ಟಿದ್ದಲ್ಲ ಅದು ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಹಾಗೆ ನಮ್ಮ ದಿವ್ಯ ಸಿಸ್ಟರ್ ಲೋನಲ್ಲಿ ತಗೊಳ್ಳಿ ಅಂದರು ನೋಡಿ ನಮ್ಮ ದಿವ್ಯ ಇವಾಗ ನಾನು ಕರೀತೀನಿ ಮಧ್ಯಾಹ್ನ ಕರೆದ್ರೆ ಬರ್ತಾನೆ ಇರಲಿಲ್ಲ ಅವ್ರ ಅಮ್ಮಂದ ಕೋಡೋ ತಪ್ಕೊಳ್ಳೋನು ಇವತ್ತಲ್ಲಿ ಏನಾಯ್ತಪ್ಪ ನಮ್ಮ ಹುಡುಗಂಗೆ ದೃಷ್ಟಿ ಆಗ್ಬಿಟ್ಟೈತಂತೆ ದೃಷ್ಟಿ ತೆಗಿರಿ ಅಂತ ಅಜ್ಜಿ ಊರಿಂದ ಫೋನ್ ಮಾಡಿತ್ತು ಫಸ್ಟ್ ದೃಷ್ಟಿ ತೆಗಿರಿ ಯಾವಾಗ ಮಾಡಿತ್ತು ಮಧ್ಯಾಹ್ನ ಮಾಡಿದ್ದು ಸಂಜೆ 4 ಗಂಟೆಲಿ ಬಾಯಿಗೆ ಹಾಕೊಂಡು ಹೋಗಿ ಏನು ಸಿಕ್ಕಿದ್ರು ಅಲ್ವಾ ಮನೆ ದೃಷ್ಟಿ ಆಗೈತಾ ಪಾಪಗೆ ಹೇಳಿ ದೃಷ್ಟಿ ಆಗಿಲ್ಲ ಅಂದ್ರೆ ದೃಷ್ಟಿ ತೆಗಿಯೋಣ ಇವತ್ತು ತೆಗೀರ ಕಡ್ಡಿನೇ ಇಲ್ಲ ಖಾಲಿ ಆಗಿಬಿಟ್ಟಿದೆ ಸೊ ಇವಾಗ ಅಂಗಡಿಗೆ ಹೋಗಿ ಕೇಳ್ಕೊಂಡು ಮೊಬೈಲ ಬರ್ತೀವಿ ನೋಡಿ ಮನೆ ತವಿಂದ ಅಂಗಡಿಗೆ ಬಂದು ಮೊಬೈಲ್ ತಗೊಳ್ಳೋಣ ಅಂತ ಅಲ್ಲಿ ಕೇಳಿದ್ವಲ್ಲ ಅವರು ಏನಾಗಿದೆ ಗೊತ್ತಾಗ್ತಿಲ್ಲ ಸರ್ ಅಂದರು ಡಿಸ್ಪ್ಲೇ ಹೋಗಿದೆ ಅಂದರು ಆಮೇಲೆ ಡಿಸ್ಪ್ಲೇನೂ ಹಾಕಿ ನೋಡಿದ್ರು ಇಲ್ಲ ಸರ್ ಆನ್ ಆಗ್ತಿಲ್ಲ ಅಂದರು ಎಷ್ಟಾಗುತ್ತೆ ಎಲ್ಲ ರಿಪೇರಿ ಮಾಡೋದಕ್ಕೆ ಅಂದರೆ ಒಂದು 5,000 ಹತ್ತಿರ ಆಗುತ್ತೆ ಅಂದರು 5,000 ಹಾಕ್ಬಿಟ್ಟು ಮತ್ತು 3 ವರ್ಷ ಯೂಸ್ ಮಾಡಿದ್ದೀನಿ ಇವು 3 ವರ್ಷ ಯೂಸ್ ಮಾಡಿರೋದಕ್ಕೆ 5,000 ಖರ್ಚು ಮಾಡಿದ್ರೆ ಮತ್ತೆ ಹೆಂಗಾಗುತ್ತೆ ಸ್ಟೋರೇಜು ಜಾಸ್ತಿ ಇಲ್ಲ ಅದರಲ್ಲಿ ಅದರಿಂದ ನಾನು ಬೇರೆದೇ ತಗೊಳ್ಳೋಣ ಅಂತ ಬಂದಿದ್ದೀನಿ ಯಾವುದು ಅಂತ ಡಿಸೈಡ್ ಆಗಿ ಬಂದಿಲ್ಲ ಇಲ್ಲೇ ಯಾವ್ದು ಚೆನ್ನಾಗಿದೆ ಅಂತ ನೋಡೋಣ ಅಂತ ಬಂದೆ ನಾನು ರೆಡ್ಮಿನೇ ತಗೊಳ್ಳೋಣ ಅಂತ ಬಂದೆ ನಮ್ಮ ನವಿಯವ್ರ ಹತ್ರ ರೆಡ್ಮಿನೇ ಇತ್ತು ಸೊ ಮ್ಯಾಚಿಂಗ್ ಮ್ಯಾಚಿಂಗ್ ಇಲ್ಲೇ ಅಂದ್ಬಿಟ್ಟು ರೆಡ್ಮಿನೇ ತಗೊಳ್ಳೋಣ ಅಂತ ಬಂದೆ ಬಂದಾಗ ನೋಡಿ ನಮ್ಮ ದಿವ ಅಲ್ಲಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ ಶಾಪ್ನ ತೋರಿಸ್ತೇ ಯಾವ ರೀತಿ ಇದೆ ಅಂತ ಅಲ್ಲಿ ಎಲ್ಲ ಎಷ್ಟೊಂದು ಚಿಕ್ಕ ಶಾಪ್ ಇದೆ ಅಂತ ದೊಡ್ಡದೇನಲ್ಲ ಸ್ಪೀಕರ್ ಅದು ನಮ್ಮ ದಿವ ನೋಡಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಖುಷಿ ಆಗ್ಬಿಟ್ಟಿದ್ದಾನೆ ಚೇರ್ ಮೇಲೆ ಕೂತಿದ್ದೀನಿಲ್ಲ ಅಂತ ಅವ್ರ ಅಮ್ಮನ ಜೊತೆ ಖುಷಿ ಖುಷಿ ನಮಗಿಂತ ಮುಂಚೆ ಯಾರೋ ಇಬ್ಬರು ಬಂದಿದ್ದರು ಅವರಿಗೆ ಲಾಗಿನ್ ಮಾಡ್ತಾ ಇದ್ರು ಅವರು ಅವರು ಲೋನಲ್ಲಿ ತಗೋತಿದ್ರು ಅದರಿಂದ ನಮಗೆ ಒಂದು 1/2 ಗಂಟೆ ಸರ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಸರಿ ಓಕೆ ಅಂತ ಕೂತಿದ್ದು ನಮ್ಮ ದಿವನ್ನ ಎತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅದ್ರ ಮೇಲೆ ಕೊಂಡಿಸ್ರು ಅವನಿಗೆ ಖುಷಿ ಖುಷಿಯೋ ಖುಷಿ ಕೊಂಡಾಡ್ತಿದ್ದ ನಗಾಡ್ಕೊಂಡು ನಾನು ಈ ಮೊಬೈಲು ಚೂಸ್ ಮಾಡಿದೆ ರೆಡ್ಮಿಲಿ ನೋಟ್ 11 ಪ್ರೊ 18,000 ರೂಪಾಯಿ ಇದು 6 GB ರ್ಯಾಮು 128 GB 8 GB ರ್ಯಾಮು 128 GB ಎರಡು ವೇರಿಯಂಟ್ ಇದೆ ಅಂತ ಇದು 18,000 ಪ್ಲಸ್ 20,000 ರೂಪಾಯಿ ಆಮೇಲೆ ಅವರು ತುಂಬಾನೇ ಲೇಟ್ ಮಾಡಾಕ್ಬಿಟ್ರು 1/2 ಗಂಟೆ ಮೇಲಾಗೋಯ್ತು ಸೊ ನಮ್ಮ ದಿವ್ ಹಿಡಿಯಕ್ಕಾಯ್ತಿಲ್ವಲ್ಲ ಅದಕ್ಕೇನೆ ಒಂದು ಸ್ವಲ್ಪ ನಡೆಯಪ್ಪ ನೀನು ಅಂತ ನಡೆಸ್ತಾ ಇದ್ದೆ ಅವ್ನು ಏನಾರ ಮಾಡ್ತಿದ್ರೆ ಸುಮ್ಮನಿರ್ತಾನೆ ನಗಾಡ್ಕೊಂಡು ಖುಷಿಯಿಂದವ ಇಲ್ಲ ಅಂದರೆ ತರಲೆ ಪುಟ್ಟ ಅವನು ಅಳೋದು ಕಿರ್ಚಾಡೋದು ಇದೇ ಆಡ್ತಿದ್ದ ಅದಕ್ಕೆ ಒಂದೇ ಕೈಲಿ ಇಟ್ಕೊಂಡು ನಡ್ಸೋಕೆ ಹೋದೆ ಒಂದೇ ಕೈಲಿ ಇಟ್ಕೊಂಡು ನಡ್ಸೋಕೋದೆ ಅವ್ನು ನಡೆಯೋಕ್ಕಾಗಲಿಲ್ಲ ಅವನು ಪುಸ್ತಕಂತ ಹಿಂಗೆ ಬಿದ್ದೋಗ್ಬಿಡೋನು ಓ ಬೇಡ ಇದು ಕೈಗೆ ಉಳ್ಕ್ಬಿಡುತ್ತೆ ಅಂದ್ಬಿಟ್ಟು ಎರಡು ಕೈಲಿ ಇಟ್ಕೊಂಡು ನಡೆಸ್ತೆ ಒಂದು 2-3 ರೌಂಡ ನಡೆದ ಆಮೇಲೆ ಅಲ್ಲೇ ಶಾಪಲ್ಲಿ ಇದ್ದರು ಯಾರೋ ಸುಮ್ಮನೆ ಅವರು ಹಾಯ್ ಅಂದರು ನಮ್ಮನ್ನು ಬಿಟ್ಬಿಟ್ಟು ಅವ್ರ ಜೊತೆನೇ ಹೊಂಟೋಗ್ಬಿಟ್ಟ ಎಷ್ಟು ಅವ್ರ ಜೊತೆ ಆಟ ಆಡ್ದ ಅಂದರೆ ಒಂದು ಅವ್ರಿಗೂ ಕಾಯಿ 1/2 ಗಂಟೆಯಿಂದ ಕಾಯ್ತಾ ಇದ್ರು ಒಂದು 5 ನಿಮಿಷ ಸುಮ್ಮನೆ ಇದ್ದರು ನಮ್ಮ ದಿವನ ಹತ್ರ ಏನು ಬಂದಿರಲಿಲ್ಲ ಆಮೇಲೆ ನೋಡಿ ಅವ್ರ ಜೊತೆ ಹೋಗ್ಬಿಟ್ಟು ಕೆನ್ನೆ ಮುಟ್ಟೋದು ಕೆರೆಯೋದು ಎಲ್ಲ ಮಾಡ್ತಾಯಿದ್ದ ಅವರು ಹೇಳ್ತಾಯಿದ್ರು ಓ ನನ್ನ ಕೆನ್ನೆನೆಲ್ಲ ಕಿದಾಕ್ಬಿಟ್ಟೆ ನಿಮ್ಮ ಮಗ ಅಂತ ಆಮೇಲೆ ಸೆಲ್ಫಿ ಎಲ್ಲ ತಗೊಂಡ್ರಿ ಇವನ ಜೊತೆಗೆ ತಗೊಂಡು ಹೋದರು ಅವರೂ ಮೊಬೈಲ್ ತಳಕ್ಕೆ ಬಂದಿದ್ರಲ್ವ ನೋಡಿ ಆದ್ರೂ ಬಿಟ್ಟಿಲ್ಲ ಅವನು ಅವ್ರ ಜೊತೆ ಫುಲ್ ಬಿಲ್ ಆಗೋ ತಕ್ಕ ಅವ್ರ ಜೊತೆನೇ ಇದ್ದ ಆಮೇಲೆ ಅವ್ನು ನೋಡ್ತಾ ಇದ್ದಾನೆ ಏನೇನು ಕೊಡ್ತಾ ಇದ್ದಾರೆ ಏನೇನು ತಗೋತಾ ಇದ್ದಾರೆ ಅಂತ ನೋಡಿ ಹೆಂಗೆ ನೋಡ್ತಾ ಅವನೇ ಅಂತ ನಿಮಗೆ ಈಗ ಅವ್ರು ಹೋದರು ಅವ್ರು ಹೋದ್ಮೇಲೆ ನಮ್ಮದು ಓಪನ್ ಮಾಡ್ತಾ ಇದ್ರಲ್ಲ ಮೊಬೈಲು ಆ ಮೊಬೈಲ್ ತೋರಿಸಿದ್ರೆ ಅವನು ಖುಷಿ ಆಗೋದ ಓ ನನ್ನ ಕೈ ಕೊಡ್ತಾರೇನೋ ಅಂತವ ನನ್ನ ನೋಡೋದು ಆ ಮೊಬೈಲ್ ನೋಡೋದು ಇದನ್ನ ತಗೊಂಬಿಟ್ಟು ಹೊಡೆದಾಕ್ಬಿಡೋಣ ಅಂತವ ಒಂದು ಹೊಡೆದಾಕಿದ್ದೀನಿ ಇದನ್ನು ಹೊಡೆದಾಕೋಣ ಅಂತ ಆಮೇಲೆ ಅದೇನ ಕೊಟ್ಟರು ಆ ಪೇಪರು ಕಿತ್ಕೊಂಡಿದ್ದಕ್ಕೆ ಎಷ್ಟು ಜೋರಾಗಿ ಹತ್ಬಿಟ್ಟ ಅಂದರೆ ಕೊಡು ಕೊಡು ಅಂತ ಕೇಳ್ತಾವನೆ ಕೊಡ್ಲಿಲ್ಲದಕ್ಕೆ ಅಳ್ತೇ ಬಿಟ್ಟ ನೋಡಿ ಫೈನಲಿ ಮನೆಗೆ ಬಂದಾಯಿತು ಯಪ್ಪ ಅಲ್ಲಿ ನಮ್ಮ ದೇವನ ಕಟ ತಡೆಯೋಕ್ಕಾಗಲಿಲ್ಲ ನೀವೇ ನೋಡಿದ್ರಲ್ಲ ಅವ್ರ ಜೊತೆ ಎಲ್ಲ ಹೋಗ್ಬಿಟ್ಟು ಹೆಂಗೆ ಆಟ ಆಡ್ತಾ ಇದ್ದ ಅಂತ ಬರ್ತಾನೆ ಇಲ್ಲ ವಾಪಸ್ ನಮ್ಮ ಜೊತೆ ಬಂತು ನಮಗೂ ಸಾಕಾಗೋಯ್ತು ಹಿಡಿದು ಹಿಡಿದು ಪಾಪ ಅವ್ರಿಗೆ ಮಕ್ಕಳನ್ನೆಲ್ಲ ಕಿತಾಕ್ಬಿಟ್ಟಿದ್ದಾನೆ ನಮ್ಮ ನವಿಯವರು ನಗಾಡ್ತಾ ಇದ್ದಾರೆ ಅವ್ರ ಮಗ ಕೇಳ್ತಾ ಇರೋದಕ್ಕೆ ಖುಷಿ ಖುಷಿಯಿಂದ ಇಲ್ಲಿ ಬಂದು ಇಷ್ಟೊಂದು ಪಾತ್ರೆ ಇದ್ದಾವಲ್ಲಪ್ಪ ಅಂತ ಈ ಪಾತ್ರೆ ಬೆಳಗ್ತಾ ಇದ್ದಾರೆ ನಾನು ಯಾಕೆ ಬಂದೆ ಸುಮ್ಮನೆ ಬರ್ದೇ ಇದ್ರು ಆಯ್ತಿತ್ತು ಕೆಲಸನಾರ ಆಗಿರೋದು ಮನೇಲಿ ಅಂತ
ಇವಾಗ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೊಸರು ತಂದಿದ್ದೀವಿ, ಮೊಸರಲ್ಲಿ ರೈಸ್ ಇದೆ, ಒಂದು ಸಂಜೆ ಬಂದು ತಿಂದಿದ್ವಲ್ಲ ಅದರಿಂದ ಏನು ಬೇಡ ಅಂದ್ಬಿಟ್ಟು ಇವಾಗ ಮೊಸರು ತಿಂದ್ಬಿಟ್ಟು ಮೊಸರನ್ನ ತಿಂದ್ಬಿಟ್ಟು ಮೊಸರಲ್ಲ ಮೊಸರು ಅನ್ನ ತಿಂದ್ಬಿಟ್ಟು ಮಲ್ಕೊಳ್ಳೋಣಂತ. ಅಮ್ಮ ಆಲ್ರೆಡಿ ತಿಂದಾಗೈತೆ, ನಮ್ಮ ದೇವ ಆಚೆ ಕಡೆ ಆಟಾಡ್ತಾ ಇದ್ದಾನೆ ನೋಡಿದ್ರಲ್ಲ ನಮ್ಮ ದೇವನ ಕಥೆನ ಹೆಂಗೆ ಮಾಡ್ತಾನೆ ಅಂತ. ಅವನೊಂಥರ ಖುಷಿ ಆಚೆ ಕಡೆ ಹೋಗ್ಬಿಟ್ರೆ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡ್ತಾನಲ್ಲ. ಸೊ ಇವಾಗ ಸ್ವಲ್ಪ ಸಾಂಬಾರು ಇದೆ, ಅದಕ್ಕೆ ಮೊಸರು ಇದೆ ಅಲ್ವಾ, ಆ ಮೊಸರಿಗೆ ಒಂದು ಸ್ವಲ್ಪ ಈರುಳ್ಳಿ ಚೂರು ಸೌತೆಕಾಯಿ ಕಟ್ ಮಾಡಿ ಹಾಕ್ಕೊಡ್ತಾರಂತೆ, ಹಸಿರು ಮೆಣಸಿನಕಾಯಿ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಕೊಡ್ತೀನಿ ಅದನ್ನೇ ತಿನ್ನಿರಂತೆ ಅಂತ ಹೇಳಿದ್ದಾರೆ. ಅದನ್ನು ತಿಂದ್ಬಿಟ್ಟು ತಂಪಾಗಿ ನಿದ್ದೆ ಮಾಡೋಣ. ಸೊ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್, ಮುಗಿಸ್ತೀವಿ, ಜಾಸ್ತಿ ಏನು ಮಾಡೋಕೆ ಹೋಗಿಲ್ಲ. ಅಲ್ಲೇ ಅವರು ಅರ್ಧ ಗಂಟೆ ವೇಸ್ಟ್ ಮಾಡೋಕೆ ಹೋಗ್ಬಿಟ್ರು ನಮ್ಮ ಟೈಮಿಂಗ್ಸ, ಕಾಯ್ದು 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 ಸಾಕಾಗೋಯ್ತು. ಬೇರೆಯವ್ರಿಗೆ ಯಾರಿಗೋರ್ಗೋ ಲಾಗಿನ್ ಮಾಡ್ಕೊಂಡು ಕೂತಿದ್ರು ಅವರು, ಅದರಿಂದ ಲೇಟ್ ಆಗಿದ್ದು, ಇಲ್ಲಾಂದರೆ ನಮ್ಮದೇ ಆಗ್ಬಿಟ್ಟಿರೋದು. ಬೆಳಗ್ಗೆಯಿಂದ ಖಾಲಿ ಕೂತಿದ್ದು ಸರ್, ಇವಾಗ ಬಂದಿದ್ದಾರೆ ಮೂರು ಜನ ನಿಮ್ಮ ಜೊತೆಗೇನೆ, ಯಾರು ಬಂದಿಲ್ಲ ಅದಕ್ಕೋಸ್ಕರ ಒಂದು 10 ನಿಮಿಷ ವೆಯ್ಟ್ ಮಾಡಿ ಸರ್ ಪ್ಲೀಸ್ ಅಂತ ಹೇಳಿದ್ರು. ಸೊ ಓಕೆ ಅಂತ ವೆಯ್ಟ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಬಂದಿದ್ದೀವಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಟಾಟಾ, ಬಾ ಬಾಯ್, ಸಿ ಯು, ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬೇರೆ ನಮ್ಮ ಬೇರೆ ಬೇರೆ ವೀಡಿಯೋಸ್ ನೋಡ್ತಾ ಇದ್ದೀವಿ.